ಅಲ್ಲಿ ವೀರಗಾಸೆ, ಇಲ್ಲಿ ಡೊಳ್ಳು ಕುಣಿತ, ನಂದಿಕಂಬ ಕುಣಿತ, ಎತ್ತಿನ ಗಾಡಿ ಮೆರವಣಿಗೆ, ಕಂಸಾಳೆ ಕುಣಿತ, ಇಂಥ ದೃಶ್ಯ ಕಂಡು ಬಂದಿದ್ದು ನಂಜನಗೂಡಿನಲ್ಲಿ. ಹೌದು, ನಂಜನಗೂಡು ತಾಲೂಕು ಆಡಳಿತದ ವತಿಯಿಂದ ಗ್ರಾಮೀಣ ದಸರಾ ಆಚರಣಾ ಕಾರ್ಯಕ್ರಮವನ್ನು ಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು. ಕಾಲೇಜಿನ ಆವರಣದಿಂದ ಹೊರಟ ಮೆರವಣಿಗೆ ನಂಜನಗೂಡಿನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಕಲಾಮಂದಿರದವರೆಗೆ ಮೆರವಣಿಗೆ ಮಾಡಲಾಯಿತು. ಜ್ಯೋತಿ ಬೆಳಗುವ ಮೂಲಕ ವೇದಿಕೆ ಕಾರ್ಯಕ್ರಮವನ್ನು ತಹಸೀಲ್ದಾರ್ ಕೆಎಂ ಮಹೇಶ್ ಕುಮಾರ್ ಉದ್ಘಾಟಿಸಿದ್ರು. ಶ್ರೀಕಂಠೇಶ್ವರ ಕಲಾಮಂದಿರದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಂಗಳ ಸೋಮಶೇಖರ್, ಜಿಲ್ಲಾ ಪಂಚಾಯಿತಿ ಸದಸ್ಯ ದಯಾನಂದಮೂರ್ತಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಹಾದೇವಪ್ಪ, ತಾಲೂಕು ಪಂಚಾಯಿತಿ ಸದಸ್ಯರಾದ ಸಿಎಂ ಮಹಾದೇವಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎನ್ ರಾಜು ಕಾರ್ಯಕ್ರಮದಲ್ಲಿದ್ದರು. ಮೈಸೂರು ದಸರಾ ಮಹೋತ್ಸವ ಅಂಗವಾಗಿ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ದಸರಾ ಪ್ರವಾಸೋದ್ಯಮ ಉಪ ಸಮಿತಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಅಕ್ಟೋಬರ್ 5 ಬೆಳಿಗ್ಗೆ 9 ಸಂಜೆ 5 ಕೃಷ್ಣರಾಜ ಬುಲ್ ವಾರ್ಡ್ ರಸ್ತೆಯಲ್ಲಿ ಚಿತ್ರಸಂತೆ ಹಸಿರು ಸಂತೆಯನ್ನು ಆಯೋಜಿಸಲಾಗುತ್ತಿದೆ. ಹಾಗಾಗಿ ಬೆಳಿಗ್ಗೆ 9 ಸಂಜೆ 5 ಕೃಷ್ಣರಾಜ ಬುಲ್ಲು ವಾರ್ಡ್ ರಸ್ತೆಯಲ್ಲಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ಮಹಾರಾಜ ಕಾಲೇಜಿನ ವೃತ್ತದವರೆಗೆ ಸಂಚಾರ ನಿರ್ಬಂಧಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಂಬಂಧ ಅರ್ಜಿಗಳನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ಚಿತ್ರಸಂತೆಗೆ ಹಾಗೂ ಕೃಷಿ ಇಲಾಖೆಯಿಂದ ಹಸಿರು ಸಂತೆಗೆ ಪ್ರತ್ಯೇಕವಾಗಿ ಆಹ್ವಾನಿಸಲಾಗಿದ್ದು, ಈಗಾಗಲೇ ಭರ್ತಿ ಮಾಡಿದ ಅರ್ಜಿಗಳು ಸ್ವೀಕೃತವಾಗಿವೆ. ಈ ಉತ್ಸವದಲ್ಲಿ ಆಸಕ್ತರು ತಮ್ಮ ಕಲಾ ಪ್ರತಿಭೆಯನ್ನು, ಚಿತ್ರಕಲೆ, ಕಲಾ ಪರಿಕರಗಳನ್ನು ಪ್ರದರ್ಶನ ಮಾಡಲಿದ್ದಾರೆ. ಹಾಗಾಗಿ ಪ್ರಗತಿಪರ ಕೃಷಿಕರಿಂದ ಕಾರ್ಯಾಗಾರ, ರೈತ ಗೀತೆಗಳು, ರಂಗಗೀತೆಗಳು ಹಾಗೂ ಜಾನಪದ ಗಾಯನವನ್ನು, ಜಾದು ಪ್ರದರ್ಶನವನ್ನು ಮತ್ತು ಜಾನಪದ ನೃತ್ಯ ಪ್ರಕಾರಗಳ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ಚಿತ್ರಸಂತೆಗೆ 100 ಭರ್ತಿ ಮಾಡಿದ ಅರ್ಜಿಗಳು ಬಂದಿದ್ದಾವೆ. ಇದರಲ್ಲಿ ಪೇಂಟಿಂಗ್ ಪ್ರದರ್ಶನ, ಮೈಸೂರು ಇನ್ಲೆ ಕಾರ್ವಿಂಗ್, ಬಟ್ಟೆ ಚೀಲದ ಮೇಲೆ ಕಸೂತಿ ಹಾಕುವಿಕೆ, ಛಾಯಾಚಿತ್ರಗಳ ಪ್ರದರ್ಶನ, ಮ್ಯೂರಲ್ಗಳ ಪ್ರದರ್ಶನ, ಕ್ಯಾಲಿಗ್ರಾಫಿ, ಒರೆಗಾಮಿ, ಶಾಂಡ್ ಕಲೆ, ಫೇಸ್ ಪೈಂಟಿಂಗ್, ಗಂಧದ ಕಡ್ಡಿ ಮಾಡುವುದು, ಮಡಿಕೆ ಮಾಡುವುದು, ಕೀಟಗಳ ಛಾಯಾಚಿತ್ರ ಪ್ರದರ್ಶನ, ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಚಿತ್ರಗಳ ಪ್ರದರ್ಶನ ಕೈಗೊಳ್ಳಲಾಗುವುದು. ಈ ಪ್ರದರ್ಶನದಲ್ಲಿ ವೃತ್ತಿ ನಿರತರಿಗೆ, ಗೃಹಿಣಿಯರಿಗೆ, ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಹಾಗಾಗಿ ಚಾಮರಾಜೇಂದ್ರ ಅಕಾಡೆಮಿ ಆಫ್ ವಿಶುವಲ್ ಆರ್ಟ್ಸ್ ಮತ್ತು ಕಲಾನಿಕೇತನ ಸ್ಕೂಲ್ ಆಫ್ ಆರ್ಟ್ಸ್ ವಿದ್ಯಾರ್ಥಿಗಳು ಈ ಪ್ರದರ್ಶನದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ದಸರಾ ಪ್ರಯುಕ್ತ 2 ಓಪನ್ ಸ್ಟ್ರೀಟ್ ಫೆಸ್ಟಿವಲ್ ಅನ್ನು ನಡೆಸಲಾಗಿತ್ತು. ಕಳೆದ ವರ್ಷವೂ ಕೂಡ ನಡೆಸಲಾಗಿತ್ತು. ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದು ಈ ವರ್ಷವೂ ಕೂಡ ಅದನ್ನು ಚಿತ್ರಸಂತೆ, ಅಂದರೆ ಬೆಂಗಳೂರಲ್ಲಿ ಹೇಗೆ ಚಿತ್ರಕಲಾ ಪರಿಷತ್ ಅವರು ಚಿತ್ರಸಂತೆ ಅಂತ ಆಯೋಜನೆ ಮಾಡಿ ಬಹಳಷ್ಟು ಫ್ಯಾಮಿಲಿ ಕ್ರೌಡಿಗೆ ಅಟ್ರ್ಯಾಕ್ಟ್ ಆಗುವಂಥ ಒಂದು ಕಾರ್ಯಕ್ರಮ ಏನು ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಮಾಡಬೇಕು ಅಂತ ಉದ್ದೇಶಿಸಿ ಚರ್ಚಿಸಿ ಪೊಲೀಸ್ ಮತ್ತು ಬೇರೆ ಸ್ಥಳೀಯ ಪ್ರತಿನಿಧಿಗಳದೆಲ್ಲ ಅಭಿಪ್ರಾಯ ಪಡೆದು ಅದನ್ನು ಒಂದು ಚಿತ್ರಸಂತೆ, ಹಸಿರು ಸಂತೆ ರೂಪದಲ್ಲಿ ಮಾಡಬೇಕು ಅಂತ ಈ ಬಾರಿ ಒಂದು ನಿರ್ಣಯವನ್ನು ದಸರಾ ಸಮಿತಿಯಲ್ಲಿ ಕೈಗೊಳ್ಳಲಾಗಿದೆ. ಇದರ ಅಂಗವಾಗಿ ಅಕ್ಟೋಬರ್ 5 ಕೃಷ್ಣರಾಜ ಬುಲೆವಾರ್ಡ್ ರಸ್ತೆಯಲ್ಲಿ ಡಬಲ್ ರೋಡ್ನಲ್ಲಿ ಬೆಳಗ್ಗೆ 9 ಸಂಜೆ 5 ಇದನ್ನು ಆಯೋಜನೆ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಮತ್ತು ಇದರಲ್ಲಿ ಸುಮಾರು 100 ಸ್ಟಾಲ್ಗಳನ್ನು ಮಾಡಬೇಕು ಅಂತ ಈಗಾಗಲೇ ಅರ್ಜಿಗಳನ್ನು ಕಾಲ್ ಫಾರ್ ಮಾಡಲಾಗಿದೆ. ಇದರಲ್ಲಿ ರೈತ ಸಂತೆಗೆ ಸಂಬಂಧಪಟ್ಟಂತೆ JD Agriculture ಅವರು ಒಂದಷ್ಟು ಮಾಹಿತಿಯನ್ನು ತಮ್ಮೆಲ್ಲರಿಗೂ ನೀಡುತ್ತಾರೆ. ಅದರಲ್ಲಿ
ವಿವಿಧ ಬಗೆಯ ಆರ್ಗ್ಯಾನಿಕ್ ತರಕಾರಿ ಆಗಲಿ ಅಥವಾ ಹಣ್ಣು ಮತ್ತು ಸಿರಿಧಾನ್ಯಗಳು ಇತರೆ ಪದಾರ್ಥಗಳ ಬಗ್ಗೆ ಮಾಹಿತಿ ಮಾರಾಟ ಮತ್ತು ಅದರಲ್ಲಿ ಬೇರೆ ತಿಂಡಿ ತಿನಿಸುಗಳನ್ನು ಮಾಡುವಂಥದ್ದು, ಮತ್ತು ಇನ್ನೊಂದು ಕಡೆ ಒಂದಷ್ಟು ಅರ್ಧ ಸ್ಟಾಲ್ಸಲ್ಲಿ ಚಿತ್ರಕಲೆ ಮತ್ತು ಬೇರೆ ಬೇರೆ ಆರ್ಟ್ಸನ್ನು ಪ್ರಮೋಟ್ ಮಾಡೋ ರೀತಿಯಲ್ಲಿ ಅದು ಫೋಟೋಗ್ರಫಿ ಇರ್ಬೋದು ಅಥವಾ ಕಾರ್ಟೂನ್ ಇರ್ಬೋದು ಅಥವಾ ಫೇಸ್ ಪೇಂಟಿಂಗ್ ಇರ್ಬೋದು ನೈಲ್ ಆರ್ಟ್ ಇರ್ಬೋದು, ಬೇರೆ ಬೇರೆ ರೀತಿಯ ಕಲೆಗಳನ್ನು ಅಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಮತ್ತು ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಮತ್ತು ಜನರಿಗೆ ಅದೊಂದು ಇಂಟ್ರಾಕ್ಟಿವ್ ಆಗಿ ಒಂದು ಪ್ಲಾಟ್ಫಾರ್ಮ್ ಇರಬೇಕು ಅಂತ. ಮತ್ತು ಚಿಕ್ಕ ಪರ್ಫಾರ್ಮೆನ್ಸಸ್ ಕೂಡ ಇರ್ತದೆ, ಬೆಳಿಗ್ಗೆ ಒಂದು 2 hours ಮತ್ತು 9 to 11, ಮತ್ತು ಬಿಸಿಲಲ್ಲಿ ಸ್ವಲ್ಪ ನಿಂತು ನೋಡುವರು ಮತ್ತು ಪರ್ಫಾರ್ಮ್ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಬೆಳಿಗ್ಗೆ 9 to 11 ಹತ್ತರಿಂದ ಹನ್ನೊಂದುವರೆ ತನಕ ಬೆಳಿಗ್ಗೆ, ಮತ್ತು ಮಧ್ಯಾಹ್ನ 3 to 5 ಸ್ಟೇಜಲ್ಲಿ ಬೇರೆ ಬೇರೆ ರೀತಿಯ ಕಲಾತಂಡಗಳದು ಅಂದರೆ ಕರ್ನಾಟಕದ್ದು ಹಾಗೂ ಇತರೆ ಕಡೆಯ ಬೇರೆ ಬೇರೆ ರೀತಿಯ ಕಲಾತಂಡಗಳು ಬಂದು ಪರ್ಫಾರ್ಮ್ ಮಾಡುವಂಥದ್ದು, ಮತ್ತು ಜಾನಪದ ಗೀತೆಗಳು ರೈತ ಗೀತೆಗಳು ಇತ್ಯಾದಿಯನ್ನು ಪ್ರೋತ್ಸಾಹ ನೀಡುವಂಥ ಒಂದು ವೇದಿಕೆಯಾಗಿ ನಾವು ಅದನ್ನು ಮಾಡಿದ್ದೇವೆ.